ಅರ್ಧ ಗಂಟೆಯಿಂದ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಆಚೆ ಕಡೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 7:30 ಬತ್ತೀನಿ ಅಂದವನು ಡ್ರೈವರು ಗಾಡಿ ಕೈ ಕೊಟ್ಟಿದೆ ಅಂತ ಅಂದ್ಬಿಟ್ಟು 10:00 ಆದರೂ ಇನ್ನೂ ಬಂದಿಲ್ಲ. ಮೊನ್ನೆ ಯಾವ ಹೋಟೆಲಲ್ಲಿ ಉಳ್ಕೊಂಡಿದ್ವಿ ನಾವು, ಸಿಂಗಾಲಿಲ್ಲ ಮೆಂಗ್ಯೂರಲ್ಲಿ, ಅಲ್ಲೇ ನಿನ್ನೆನೂ ಉಳ್ಕೊಂಡಿದ್ವಿ ನಾವು. ಸೊ ಇವತ್ತು ಲಾಸ್ಟ್ ಡೇ ಗ್ಯಾಂಗ್ಟಾಕಲ್ಲಿ, ಯಾಕಂದರೆ ನಾವಿವತ್ತು ಸೌತ್ ಮತ್ತು ವೆಸ್ಟ್ ಪಾರ್ಟ್ ಆಫ್ ಸಿಕ್ಕಿಮ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹೋಟ್ಲು ಮುಂದೆ ನಿಂತ್ಕೊಂಡು ಕಾದು ಕಾದು ತಿರುಗಿ ತಿರುಗಿ ಸಾಕಾಗೋಯ್ತು, ನೋಡೋಣ ಭೂಪ ಎಷ್ಟು ಗಂಟೆಗೆ ಬರ್ತಾನೆ ಅಂತ. ಕೊನೆಗೂ 10:40 ಡ್ರೈವರ್ ಬಂದರು. ಹಿಂದ್ಗಡೆ ವ್ಯಾಗನರಲ್ಲಿ ಬೂಟ್ ಸ್ಪೇಸ್ ಕಡಿಮೆ, 2 ಟ್ರಾಲಿ ಬ್ಯಾಗ್ನ ಹೆಂಗೋ ತುರ್ಕಿ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟ. ಈ ಒಂದು ಗಾಡಿ ಇಂಟೀರಿಯರ್ಸು ಮತ್ತು ಆಕ್ಸೆಸರೀಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು 1/2 ಗಂಟೆ ಬೇಕಾಯಿತು. ಗಾಡಿಯಿಂದ ಹಿಡಿದಾದ್ಮೇಲೆ ನಾನು ತೋರಿಸ್ತೀನಿ ಹೆಂಗಿದೆ ವಾಡಿ ಒಳಗಡೆ ಅಂತ ಅಂದ್ಬಿಟ್ಟು. ಇವನೇ ಇವತ್ತು ಮತ್ತೆ ನಾಳೆ ಡ್ರೈವರ್ ನಮ್ಮ ಜೊತೆಗೆ ದೇವಿನ್ ಶರ್ಮಾ ಅಂತ ಅಂದ್ಬಿಟ್ಟು, ಒಂದು 22-23 ವರ್ಷ ಅಂತೆ, ನಮಗಿಂತ ಸಿಕ್ಕಾಪಟ್ಟೆ ಚಿಕ್ಕ ಹುಡುಗಾನೆ. ಆದರೆ ಗ್ಯಾಪಲ್ಲಿ ಮದುವೆ ಆಗಿ 4 ವರ್ಷದ ಮಗಳು ಇದ್ದಾಳಂತೆ ಇವನಿಗೆ. ಇವತ್ತು ನಾವು ನಾಮ್ಚಿ ಅಂತ ಒಂದು ಡಿಸ್ಟಿಕ್ ಇದೆ, ಅಲ್ಲಿ ಚಾರ್ಧಾಮ್ ಅಂತ ಒಂದು ಜಾಗ ಇದೆ, ಅದನ್ನು ಮುಗಿಸ್ಕೊಂಡು ರವಾಂಗ್ಲಾ ಅಂತ ಒಂದು ಜಾಗ ಇದೆ, ಅಲ್ಲಿ ಬುದ್ಧ ಪಾರ್ಕ್ ಇದೆ, ಅದನ್ನು ನೋಡಿಕೊಂಡು ಪೆಲ್ಲಿಂಗ್ ಅನ್ನೋ ಊರಿಗೆ ಹೋಗಿ ಸ್ಟೇ ಆಗ್ತೀವಿ. ಆಲ್ರೆಡಿ ಲೇಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ಪೆಲ್ಲಿಂಗ್ ಹೋಗೋದು ಲೇಟ್ ನೈಟೇ ಆಗ್ಬಿಡುತ್ತೆ. ಬನ್ನಿ ಹೊರಟು ಬಿಡೋಣ, ಇವತ್ತಿನ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೇ ಬಿಡೋಣ. ಪಕ್ಕದಲ್ಲಿ ಎನರ್ಜಿ ಡ್ರಿಂಕ್ ಇಟ್ಕೊಳಕ್ಕೆ ಒಂದು ಸೆಕ್ಷನ್ನು, ಆಮೇಲೆ ವಾಲ್ಯೂಮ್ ರೈಸು ಮತ್ತು ಡೌನ್ ಮಾಡೋಕ್ಕೆ ಇವನೊಂದು ಫ್ರಿಡ್ಜ್ ಮ್ಯಾಗ್ನೆಟ್ನೇ ತಗೊಂಡು ಅಂಡಿಸ್ಕೊಬಿಟ್ಟವನೇ. ಗಾಡಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕೋಳಿ ಪುಕ್ತಲ್ಲಿ ಮಾಡಿರೋ ಈ ಕಡ್ಡಿ, ನವಿಲ್ಗರಿ, ಆಮೇಲೆ ಚೆಲ್ಸಿದೊಂದು ಫ್ಲಾಗ್ ಬೇರೆ ಹಾಕೊಂಡವನೇ. ಕತೆ ಕೇಳಬೇಕು ನೀವು, ವಾಟ್ಲೆ ಸತೀಶ. ಎರಡು ಅವರ್ ಟ್ರಾವೆಲ್ ಮಾಡಾದ್ಮೇಲೆ ನಾವು ನಾಮ್ಚಿ ಡಿಸ್ಟಿಕ್ ರೀಚ್ ಆಗಿದ್ದೀವಿ. ಇಲ್ಲಿ ಯೂತ್ ಎಲ್ಲ ಯಾವ ಲೆವೆಲಿಗೆ ಪಾಶ್ ಆಗಿದ್ದಾರೆ ಅಂತ ಅಂದರೆ ಅದಕ್ಕೆ ಒಂದು ಮೇಯ್ನ್ ರೀಸನ್ ಇದೆ. ಏನಂದರೆ ಫುಟ್ಬಾಲು, ಇಲ್ಲಿ ತುಂಬ ಜನ ಯೂತ್ಸ್ ಫುಟ್ಬಾಲಿಂದ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಆಮೇಲೆ ಬೈಚುಂಗ್ ಗುಟಿಯಾ ಫಸ್ಟು ಇಂಡಿಯಾದಲ್ಲಿ ಫುಟ್ಬಾಲ್ ಅನ್ನೋದನ್ನು ಒಂದು ಲೆವೆಲಿಗೆ ತಗೊಂಡೋಗಿದ್ದಂಥ ಹೆಸರದು. ಅವರು ಇಲ್ಲೇ ಒಂದು ಹಳ್ಳಿಲಿ ಹುಟ್ಟಿರೋದು, ನಾಮ್ಚಿ ಹತ್ರ ಟಿಂಟಿನಾಮ್ ಅಂತ ಒಂದು ಊರಿದೆ, ಅಲ್ಲಿ ಹುಟ್ಟಿದವರು. ಅವ್ರದ್ದು ಸ್ಕೂಲ್ ಇದೆ ನೋಡಿ, ಇಲ್ಲಿ ಇಂಟರ್ನ್ಯಾಷನಲ್ ಫುಟ್ಬಾಲ್ ಸ್ಕೂಲು, ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿದೆ ಸ್ಕೂಲ್ ಮಾತ್ರ. ಗೇಟ್ ಒಳಗಡೆ ಹಂಗೆ ಲೆನ್ಸ್ ಇಟ್ಬಿಟ್ಟು ಝೂಮ್ ಮಾಡಿ ನೋಡಿ ಹುಡುಗರು ಪ್ರಾಕ್ಟೀಸ್ ಮಾಡ್ತಾವ್ರೆ ಫುಟ್ಬಾಲ್ನ. ನಾಮ್ಚಿ ಚಾರ್ಧಾಮಿಗೆ ಬಂದಿದ್ದೀವಿ. ಬರ್ಬೇಕಾದ್ರೆ ಯಾವುದೋ ಪೊಲಿಟಿಷಿಯನ್ ಮಗಳದು ಮದುವೆ, 2.5 ಅವರು ಬೆಟ್ಟದಲ್ಲಿ ಸಿಗಾಕೊಂಡಿದ್ದೀವಿ. 4-5 ದಿನದಿಂದ ಆಲ್ಪೈನು ಸಬ್ ಆಲ್ಪೈನು ಇಂಡಿಯಾ ಚೈನಾ ಟಿಬೆಟ್ ಬಾರ್ಡರ್ ತಿರುಗಿ ತಿರುಗಿ ಇಲ್ಲಿಗೆ ಬಂದಿರೋದು ಒಂದು ಹೆವಿ ಚೇಂಜ್ ಅವರ್ ಅನ್ನಿಸ್ತಿದೆ. ಒಂದು ರೌಂಡ್ ಹಾಕೊಂಡು ಬಂದ್ಬಿಡೋಣ. ಬನ್ನಿ, ಬದ್ರಿನಾಥ ನಾರ್ತಲ್ಲಿ, ಈಸ್ಟಲ್ಲಿ ಪುರಿ, ಲೆಫ್ಟಲ್ಲಿ ದ್ವಾರಕಾನಾಥ್, ಸೌತಲ್ಲಿ ರಾಮೇಶ್ವರಮು. ಈ 4 ಸೇರಿ ಆಗಂತದೇ ಚಾರ್ಧಾಮು. ಆ ಚಾರ್ಧಾಮ್ದು ರೆಪ್ಲಿಕಾ ಮಾಡಿದ್ದಾರೆ ಇಲ್ಲಿ. ಮತ್ತೆ 12 ಜ್ಯೋತಿರ್ಲಿಂಗಗಳೇನಿದಾವೆ ಅದ್ರದ್ದು ಇಲ್ಲಿ ರೆಪ್ಲಿಕಾ ಇದೆ. ಆಯ್ತಾ, ಒಂದು ರೌಂಡ್ ಹಾಕೊಂಡು ಬಂದ್ಬಿಡೋಣ. ಬನ್ನಿ,
ಮತ್ತೆ ಎಷ್ಟು ಹೂವಿದಾವೆಲ್ಲಿ ಅಂತ ಅಂದ್ರೆ ಸಿಕ್ಕಿಮು ತುಂಬಾ ಫೇಮಸ್ ಹೂಗಳಿಗೆ, ವ್ಯಾಲಿ ಆಫ್ ಫ್ಲವರ್ಸ್ ಇರುತ್ತಿಲ್ಲಿ, ಹಂಗಾಗಿ ಇಲ್ಲಿ ತುಂಬಾ ಹೂಗಳು ಬೆಳೆದಿದ್ದಾರೆ. ನನಗಂತೂ 4-5 ದಿನ ಆಲ್ಪೈನ್ ಸಬ್ ಆಲ್ಪೈನ್ ಝೋನಲ್ಲಿ ಇದ್ಬಿಟ್ಟು ಇಲ್ಲಿಗೆ ಬಂದಿದ್ದು ಒಳ್ಳೆ ಚೇಂಜ್ ಓವರ್ ಅನ್ನಿಸ್ತು. ಎಳೇ ಬಿಸಿಲಲ್ಲಿ ಫುಲ್ಲು ದೇವಸ್ಥಾನ ರೌಂಡ್ ಹಾಕೊಂಡು ಒಳ್ಳೆ ಮೈಯೆಲ್ಲ ನೊಚ್ಚಾಗೈತೆ ಅನ್ಕೊಳ್ಳಿ. ರವಾಂಗ್ಲಾ ಕಡೆ ಹೊರಟ್ಬಿಡೋಣ ಬನ್ನಿ. ರವಾಂಗ್ಲಾನೂ ನಾಮ್ಚಿ ಡಿಸ್ಟಿಕಲ್ಲೇ ಇದೆ, ಇಲ್ಲಿಂದ ಒಂದು 30-40 ಕಿಲೋಮೀಟರ್ಸ್ ಆಗುತ್ತೆ. ಎಗೈನ್ ಇಲ್ಲೊಬ್ರು ಪೊಲಿಟಿಷಿಯನ್ ಮಗಳು ಮದುವೆ ನಡೀತಿದ್ರಿಂದ ನಾವು ಕೆಳಗಡೆ ಹೋಗೋದೆ 4:45 ಆಗೋಗ್ಬಿಡ್ತು. ಡ್ರೈವರು ಕುಯ್ಯಾ ಮಿಯಾ ಅಂತ ಇದ್ದ ಕರ್ಕೊಂಡೋಗಕ್ಕೆ, ಏನಕ್ಕೆ ಅಂತ ವಿಚಾರಿಸ್ದಾಗ ರೋಡು ಹೆವಿ ಖತರ್ನಾಕ್ ಆಗಿದೆ, 10-12 ಮಾತ್ರ. ಅದ್ರ ಜೊತೆಗೆ ಈ ರೋಡ್ ಪೂರ್ತಿ ಪೆಲ್ಲಿಂಗ್ ತನಕನೂ ಹಾಂಟೆಡ್ ಅಂತೆ. ನನಗೆ ಕೇಳಿಸ್ಕೊಂಡು ತಲೆ ಕೆಟ್ಟೋಯ್ತು. ನಾನು ಅಷ್ಟು ನಂಬಲ್ಲ, ಬಟ್ ಅಂದರೂ ಕೆತ್ತಿ ಕೇಳಿದಾಗ ಹುಡುಗ ಹೇಳ್ದ ಎಷ್ಟೋ ಸಲ ಗಾಡಿ ಒಳಗಡೆ ಯಾರೋ ಹತ್ತಿ ಇಳಿದೋಗಿರೋಂಥ ಫೀಲಿಂಗ್ ಆಗುತ್ತಂತೆ. ಅದಾದಮೇಲೆ ಮಿರರ್ಗಳನ್ನ ಇವ್ರು ಕ್ಲೋಸ್ ಮಾಡ್ಕೊಂತಾರಂತೆ, ಯಾಕಂದರೆ ಸಡನ್ನಾಗಿ ನೋಡಿದ್ರೆ ಯಾರೋ ಕುತ್ತಿರೋ ಫೀಲಿಂಗ್ ಬರ್ತಿರುತ್ತಂತ ಇವ್ರಿಗೆ. ನಾನು ಸ್ವಲ್ಪ ಡೀಪಾಗಿ ಆ ಕಡೆ ಈ ಕಡೆ ನೋಡಿದಾಗ ತುಂಬ ಕಡೆ ದೇವ್ರ ಫೋಟೋಗಳನ್ನ ಇಟ್ಟಿದ್ರು. ನಾನೇ ಹಿಂದ್ಗಡೆ ಕ್ಯಾಮ್ರಾ ತಿರುಗಿಸ್ಬಿಟ್ಟು ನೋಡಿದೆ, ನನ್ನ ಹೆಂಡತಿ ಒಬ್ಳೆ ಕೂತವಳ ಅಥವಾ ಅವಳ ಪಕ್ಕ ಯಾರು ಕೂತವರ ಅಂತ ಅಂದ್ಬಿಟ್ಟು. ಆದರೆ ಕ್ಲೋಸಪ್ಪಲ್ಲಿ ನನ್ನ ಮಕ್ಕನೇ ದಯ್ಯ ಕಂಡಂಗೆ ಕಂಡುಬಿಡ್ತು. ಅಂತೂ ಇಂತೂ ರವಾಂಗ್ಲಾ ರೀಚ್ ಆಗ್ಬಿಟ್ವಿ. ಇಲ್ಲಿಂದ 7 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ನಮಗೆ ಬುದ್ಧ ಪಾರ್ಕ್ ಸಿಗುತ್ತೆ. ಟೈಮ್ ಇವಾಗ 5:30, ನಾವು 6 ಗಂಟೆ ಒಳಗಡೆ ಹೋದ್ರೆ ನಮಗೆ ಎಂಟ್ರಿ ಸಿಗುತ್ತೆ. ಹೋಗಿ ಒಂದು 10:45 ಲೈಟ್ ಆನ್ ಮಾಡಿಬಿಡ್ತಾರಂತೆ. ಆ ವ್ಯೂ ಮಾತ್ರ ಕಳೆದೋಗ್ಬೇಕು. ಇದು ನಮ್ದು ಬಕೆಟ್ ಲಿಸ್ಟಲ್ಲಿ ಇತ್ತು ಸಿಕ್ಕಿಮಲ್ಲಿ. ಸೊ ರವಾಂಗ್ಲಾ ಬರ್ತಿದ್ದಂಗೆ ನಮ್ಗೆ ಈ ವ್ಯೂ ಕಾಣಿಸ್ತು, ಏನ್ ಹೇಳಿ, ಅದ್ಭುತ. ಒಬ್ರಿಗೆ 250 ರುಪೀಸ್ ಚಾರ್ಜ್ ಎಂಟ್ರಿ ಟಿಕೆಟು, ಬೇಗ ತಗೊಂಡು ಒಳಗಡೆ ಹೋಗ್ಬಿಡ್ಬೇಕು. 2008 2013 ಇಸ್ವಿ ತನಕ ಈ ಬುದ್ಧ ಪಾರ್ಕ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. 2250 ಬುದ್ಧನ್ ಬರ್ಡೇಗೆ ಇದನ್ನ ಕನ್ಸ್ಟ್ರಕ್ಟ್ ಮಾಡಿ 14ನೇ ದಲೈ ಲಾಮ ಇವಾಗ ಏನಿದಾರಲ್ಲ ಅವ್ರನ್ನ ಕರೆಸಿ ಈ ಜಾಗನ ಇನಾಗ್ರೇಟ್ ಮಾಡಿರೋದು. ಹೆಂಗೈತೆ ಜಾಗ ಅಂತ ಅಂದ್ರೆ ನೀವು ಲೈಟ್ ಆನ್ ಮಾಡಾದ್ಮೇಲೆ ನೋಡ್ಬೇಕು, ಇನ್ನಾ ಬ್ಯೂಟಿಫುಲ್ ಆಗಿರುತ್ತೆ. ಬೆಳಗ್ಗೆ ಡ್ರೈವರ್ ಯಾಕೆ ಲೇಟಾಗಿ ಬಂದ ಅಂದ್ಬಿಟ್ಟು ಗುರ್ರ ಅನ್ಕೊಂಡಿದ್ದೆ, ಆದರೆ ಲೇಟಾಗಿ ಬಂದರೂ ಎಲ್ಲ ಜಾಗಕ್ಕೂ ಯಾವ್ಯಾವ ಟೈಮಿಗೆ ಕರ್ಕೊಂಬರ್ಬೇಕು ಆ ಟೈಮಿಗೆ ಕರ್ಕೊಂಬಂದ್ಬಿಟ್ಟಿದ್ದಾನೆ. ನೀವೇನಾದ್ರೂ ಈ ಕಡೆಗೆ ಬರಕ್ ಪ್ಲಾನ್ ಮಾಡಿದ್ರೆ 5:30 ಇಲ್ಲಿಗೆ ಬಂದ್ಬಿಡಿ. 1/2 ಗಂಟೆ ಬೆಳಕಲ್ಲಿ ನೋಡ್ಕೊಂಡು ಇನ್ನು 1/2 ಗಂಟೆ ಕತ್ಲೆ ಲೈಟ್ ಹಾಕಿರ್ತಾರಲ್ಲ ಅದನ್ನ ನೋಡ್ಕೊಂಡು ಹೋದ್ರೆ ಈ ಜಾಗ ಬಂದಿದ್ದು ವರ್ತು.
ಹೊರಟು ಬಿಡೋಣ ಪೆಲ್ಲಿಂಗ್ ಕಡೆಗೆ ಬನ್ನಿ. ಬುದ್ಧ ಪಾರ್ಕಲ್ಲೂ ಲೈಟು, ಇಲ್ಲೂ ಲೈಟು. ಈ ಲೈಟ್ ಇರ್ಲಿ, ಹೋಗೋ ದಾರಿನೇ ಫುಲ್ ಕತ್ಲೆ ಐತೆ. ಇದ್ರ ಮಧ್ಯ ಈ ಹುಡುಗಂದು ಹುಚ್ಚು ಕೋಟ್ಲೆ ಡಿಂಗ್ ಡಿಂಗ್ ಡಿಜಾಕು ಡಿಂಗ್ ಡಿಂಗ್ ಡಿಜಾಕು ಅಂತ ಸಾಂಗ್ ಹಾಕೊಂಡು ಕೊಟ್ಟು ಕೆಡುತ್ತಾ ಇದ್ದ. ಅಪ್ಪಿ ಬೆಳಗಿಂದ ಸಾಂಗಿಂಗ್ ಹಾಕೊಂಡಿದ್ಯಾ, ಸೌಂಡ್ ಕಡಿಮೆ ಮಾಡು ಅಂದರೆ ಸರ್ ಓಡಿಸಿ ಟಯರ್ಡ್ ಆಗೈತೆ, ಸಾಂಗಿದ್ರೆ ಒಂಚೂರು ಜೋಶು ನಮಗೆ ಅಂದ. ಆಮೇಲೆ ಇನ್ನೊಂದು ಏನು ಫ್ಯಾಕ್ಟ್ ಅಂದರೆ, ಇಲ್ಲಿ ಎಲ್ಲ ಕಡೆ ಚುರ್ಬಿ ಅಂತ ಸಿಗುತ್ತೆ. ಇದು ಯಾಕ್ ಮಿಲ್ಕಲ್ಲಿ ಗಿಣ್ಣನ ಒಣಗಿಸ್ದಂಗೆ ಮಾಡಿರ್ತಾರೆ ಯಾಕ್ ಮಿಲ್ಕಲ್ಲಿ, ಇನ್ನು ಇವ್ರು ಹಾಕಂಡೇ ಗಾಡಿ ಹೊಡಿಯೋದು. ಫೈನಲಿ ಹೋಟೆಲ್ನ ರೀಚ್ ಆದ್ವಿ. ನಾವು ಬರ್ತಿದ್ದಂಗೆ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡಿದ್ರು ಹೋಟೆಲ್ ಅವರು. ಪೆಲ್ಲಿಂಗಲ್ಲಿ ಒಂದು ಒಳ್ಳೆ ಬೆಂಕಿ ಸೂಪ್ ಇತ್ತು, ಅದು ಕುಡಿದ್ಬಿಟ್ಟು ಬೆಂಕಿ ಮುಂದೆ ಕೂತಿ ಇವತ್ತಿನ ಡೇನ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.